ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸಿಂಪಲ್ ಆಗಿ ಇವತ್ತು ಮಜ್ಜಿಗೆ ಉಪ್ಸಾರ್ ಮಾಡ್ಕೊಂಡಿದ್ದೀನಿ ಅಣ್ಣೆ ಸೊಪ್ಪಿನಲ್ಲಿ. ಅಣ್ಣೆ ಸೊಪ್ಪಿನ ಕಾಲದಲ್ಲಿ ಅಣ್ಣೆ ಸೊಪ್ಪು ಎಲ್ಲ ಸಿಕ್ತಾಗ ನೀವು ಈ ತರ ಮಜ್ಜಿಗೆ ಉಪ್ಸಾರ್ ಮಾಡ್ಕೊಂಡು ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬಾ ಚೆನ್ನಾಗಿದೆ. ಹಳೆ ಕಾಲದ ಸಾಂಬಾರು, ಹಳ್ಳಿ ಸಾಂಬಾರ್ ಇದು. ಯಾವುದೇ ರೀತಿ ಮಸಾಲ ಬೇಕಾಗಿಲ್ಲ. ತುಂಬಾ ಸಿಂಪಲ್ ಆಗಿ ಒಂದು 8-10 ನಿಮಿಷ ಒಳಗಡೆ ಮಾಡ್ಕೊಳ್ಳುವಂತ ಸಾಂಬಾರ್ ಇದು. ಒಂದ್ ಟೈಮ್ ಮಾಡ್ಕೊಂಡು ನೋಡಿ, ತುಂಬಾನೇ ರುಚಿಯಾಗಿರುತ್ತೆ. ಇದನ್ ಮಾಡೋದು ಯಾವ ರೀತಿ ಏನೇನ್ ಬೇಕು ನೋಡೋಣ ಬನ್ನಿ. ಇದು ಮುದ್ದೆಗೆ ಮತ್ತೆ ಅನ್ನಕ್ಕೆ ಒಳ್ಳೆ ಕಾಂಬಿನೇಷನ್. ನಾನು ಇದನ್ನ ಅಣ್ಣೆ ಸೊಪ್ಪಿಂದ ಮಜ್ಜಿಗೆ ಉಪ್ಸಾರ್ ಮಾಡ್ತೀನಿ. ತುಂಬಾನೇ ಚೆನ್ನಾಗಿರುತ್ತೆ. ಈ ಸೊಪ್ಪಿನಲ್ಲಿ ಮಾತ್ರನೇ ಮಾಡುವಂತದ್ದು. ವರ್ಷದಲ್ಲಿ ಒಂದ್ಸಲ ಈ ಸೊಪ್ಪು ಸಿಕ್ತಾಗ ಈ ತರ ಮಾಡ್ಕೊಂಡು ನೋಡಿ, ತುಂಬಾನೇ ರುಚಿಯಾಗಿರುತ್ತೆ. ಇಲ್ಲಿ ಕೋಲಣ್ಣೆ ಸೊಪ್ಪು ಇದನ್ನ ಸ್ವಲ್ಪ ಜಾಸ್ತಿ ತಗೋಬೇಕು. ಈ ಸೊಪ್ಪು ತುಂಬಾನೇ ಚೆನ್ನಾಗಿರುತ್ತೆ. ಇಲ್ಲಿ ಎರಡ್ ತರ ಸೊಪ್ಪು ಸಿಗುತ್ತೆ ಅಣ್ಣೆ ಸೊಪ್ಪಿನಲ್ಲೇನೆ. ಈ ಎಲೆ ಸ್ವಲ್ಪ ಹಗಲುವಾಗಿದ್ರೆ ಬಟ್ರಣ್ಣೆ ಸೊಪ್ಪು ಅಂತಾರೆ, ಇದು ಕೋಲಣ್ಣೆ ಸೊಪ್ಪು ಅಂತಾರೆ. ಹೂವು ಎಲ್ಲ ಒಂದೇ ತರ ಬಿಡುತ್ತೆ, ಆದ್ರೆ ಇದು ಸ್ವಲ್ಪ ಕನಿ ಹಾಕಲ್ಲ, ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ಹೊಲ್ದಿಂದ ಏನೇನು ತರಬೇಕಾದ್ರೆ ಜಾಸ್ತಿ ಈ ತರ ಸೊಪ್ಪನ್ನೇ ತರ್ತಾ ಇದ್ದೋ. ನಿಮ್ಗೆ ಯಾವ ಸೊಪ್ಪು ಸಿಕ್ಕರೂ ಪರವಾಗಿಲ್ಲ, ಬೇಯಿಸಿ ಸುರಿಯೋದ್ರಿಂದ ಉಪಯೋಗಿಸ್ಕೊಳ್ಬಹುದು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ. ಇಲ್ಲಿ ಹುಳಿ ಮಜ್ಜಿಗೆ ತಗೋಬೇಕು. ಒಂದು ಮೊಸರನ್ನ ಒಂದೆರಡು ದಿನ ಹಾಗೆ ಇಟ್ಟರೆ ಹುಳಿ ಬರುತ್ತೆ. ಆ ತರ ಮಜ್ಜಿಗೆದಾದ್ರೂ ತಗೊಳ್ಬಹುದು. ಅಥವಾ ಮೊಸರು ಎಪ್ಪಾಕುವಾಗ್ಲೇನೆ ಒಂದು ಸ್ಪೂನ್ ಮೊಸರು ಜಾಸ್ತಿ ಎಪ್ಪಾಕಿ, ಅವಾಗ ಕೂಡ ಮೊಸರು ಹುಳಿ ಬರುತ್ತೆ. ಅವಾಗ ಕೂಡ ಈ ತರ ಉಪಯೋಗಿಸ್ಕೊಳ್ಬಹುದು. ಚೆನ್ನಾಗಿ ಕಡ್ದಿಟ್ಕೋಬೇಕು, ಸ್ವಲ್ಪ ದುದ್ದೆ ತರ ಇರಬಾರ್ದು. ಮೊಸರನ್ನ ಚೆನ್ನಾಗಿ ಕಡ್ದ್ಬಿಟ್ಟು ನೀರು ಹಾಕೊಂಡು ಕೂಡ ಹುಳಿ ಮಜ್ಜಿಗೆ ಆಗುತ್ತೆ. ನಾನು ಇಲ್ಲಿ ಒಗ್ಗರಣೆಗೆ 2 ಈರುಳ್ಳಿ ಮೀಡಿಯಂ ಸೈಜ್ ಕಟ್ ಮಾಡ್ಕೊಂಡು ಒಂದ್ 3 ಹಸಿಮೆಣಸಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಸೊಪ್ಪು ಒಗ್ಗರಣೆಗೆ. ಇಲ್ಲಿ ನಾವು ಮಜ್ಜಿಗೆನ ಕುದಿಸೋದಿಲ್ಲ, ಜಸ್ಟ್ ಒಂದ್ 5 ನಿಮಿಷಕ್ಕೆಲ್ಲ ಸಾಂಬಾರ್ ರೆಡಿ ಆಗುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ. ಇದು ಉಪ್ಸಾರ್ ಕರ ಕೂಡ ಈ ಮಜ್ಜಿಗೆ ಉಪ್ಸಾರಿಗೆ ಅಂತಾನೆ ಹರಿಯಂತದ್ದು. ಈ ಕಾರನ ಈ ಸಾಂಬಾರ್ ಮಾತ್ರನೇ ಉಪಯೋಗಿಸ್ಕೋಬೇಕು, ಯಾಕೆಂದ್ರೆ ಮಜ್ಜಿಗೆ ಹಾಕಿ ರುಬ್ಬರಿಂದ ಬೇರೆ ಸಾಂಬಾರ್ಗಳಿಗೆ ಅಷ್ಟು ಚೆನ್ನಾಗಿರಲ್ಲ. ನಾನು ಇಲ್ಲಿ ಬೆಳ್ಳುಳ್ಳಿ 4 ಕಿಲ್ಕಷ್ಟು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ತಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪಿದೆ. ಜಸ್ಟ್ ಒಂದು ಟೈಮ್ಗೆ ಆಗಷ್ಟು ಇಬ್ಬರಿಗೆ ಆಗಷ್ಟು ಸಾಂಬಾರ್ ಮಾಡ್ತಾ ಇರೋದ್ರಿಂದ 5 ಹಸಿಮೆಣಸಿನಕಾಯಿ ತಗೊಂಡಿದ್ದೀನಿ. ಸ್ವಲ್ಪ 1/2 ಸ್ಪೂನ್ ಜೀರಿಗೆ ಇದೆ. ಒಂದು 10-12 ಕಾಳಷ್ಟು ಮೆಣಸು ತಗೊಂಡಿದ್ದೀನಿ. ಇಲ್ಲಿ ಹುಣಸೆಹಣ್ಣು ತಗೊಳ್ತಾ ಇಲ್ಲ. ಮಜ್ಜಿಗೆ ಉಪ್ಸಾರ ಆಗಿರೋದ್ರಿಂದ ಮಜ್ಜಿಗೆ ಹುಳಿ ಇರುತ್ತೆ, ಸಾಂಬಾರ್ ತುಂಬಾ ಹುಳಿ ಆಗುತ್ತೆ. ರುಬ್ಬೇಕಾದ್ರೂ ಕೂಡ ನಾವು ಮಜ್ಜಿಗೆ ಹಾಕೊಳ್ಳೋದ್ರಿಂದ ಹುಣಸೆಹಣ್ಣು ಫಿಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಒಂದು 1/2 ಲೀಟ್ರು ನೀರು ಬೇಕಾಗುತ್ತೆ. ಸೊಪ್ಪು ಬೇಯಿಸ್ಕೊಳ್ಳೋಕೆ ಮಾತ್ರ ಆ ಸೊಪ್ಪು ನೀರನ್ನ ನಾವು ಉಪಯೋಗಿಸೋದಿಲ್ಲ. 1 ಸ್ಪೂನ್ ಅಷ್ಟು ಪಲ್ಯ ಒಗ್ಗರಣೆ ಮಾಡೋದಕ್ಕೆ ಎಣ್ಣೆ ತಗೊಂಡಿದ್ದೀನಿ. ತುಂಬಾನೇ ಸಿಂಪಲ್ಲು ಮಾಡೋ ವಿಧಾನ ನೋಡೋಣ. ನಾನು ಇಲ್ಲಿ ಸ್ವಲ್ಪ ಮಜ್ಜಿಗೆನ ಒಂದ್ 2 ಸ್ಪೂನ್ ಅಷ್ಟನ್ನ ಎತ್ತಿಟ್ಕೊಂಡಿದ್ದೀನಿ ಖಾರ ರುಬ್ಬೋದಕ್ಕೆ ಬೇಕಾಗುತ್ತೆ ಅಂತ. ಈ ಉಳಿದಿರೋಂತ ಮಜ್ಜಿಗೆಗೆ ಈ ಸೊಪ್ಪು ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಹಾಕೊಳ್ಳೋಣ. ಉಪ್ಪು ಆಮೇಲೆ ಕೂಡ ನೋಡಿ ಹಾಕೊಳ್ಬೋದು, ನೀವು ನೋಡ್ಕೊಂಡು ಉಪ್ಪು ಹಾಕೊಳ್ಳಿ. ತುಂಬಾ ಉಪ್ಪು ಮಾಡ್ಕೋಬೇಡಿ, ಯಾಕೆಂದ್ರೆ ಸೊಪ್ಪು ಬೇಯಿಸಿ ನಾವು ಇದೇ ಮಜ್ಜಿಗೆಲ್ ಮತ್ತೆ ಹಾಕೋದ್ರಿಂದ ಆ ಉಪ್ಪಿನ ಅಂಶ ಎಲ್ಲಾನು ಸೊಪ್ಪು ಎಳ್ಕೊಳ್ಳುತ್ತೆ. ಸೊಪ್ಪಿಗೆ ಉಪ್ಪು ಹಾಕಿ ಬೇಯಿಸಲ್ಲ, ಬರೀ ನೀರಿನಲ್ಲಷ್ಟೇ ಬೇಯಿಸ್ಕೊಳ್ತೀನಿ. ಒಂದು ಪಾತ್ರೆ ತಗೊಂಡು ಪಾತ್ರೆಗೆ ಒಂದು 1/2 ಲೀಟರ್ ನೀರು ಹಾಕೊಳ್ತೀನಿ. ಆ ನೀರಿಗೆ ಸ್ವಲ್ಪ ಹಸಿಮೆಣಸಿನಕಾಯಿ ಹಾಕಿ ಒಂದ್ 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಹಸಿಮೆಣಸಿನಕಾಯಿ ಚೆನ್ನಾಗಿ ಬೇಯಬೇಕು. ಸೊಪ್ಪನ್ನ ಜಸ್ಟ್ ಒಂದ್ 50% ಬೇಯಿಸೋದ್ರಿಂದ ನಮ್ಗೆ ಹಸಿಮೆಣಸಿನಕಾಯಿ ಬೇಯೋದಿಲ್ಲ. ಹಾಗಾಗಿ ನೀರಿನಲ್ಲಿ ಚೆನ್ನಾಗಿ ಹಸಿಮೆಣಸಿನಕಾಯಿ ಬೇಯಿಸಿ ಮೆಣಸಿನಕಾಯಿನ ಒಂದ್ 10 ನಿಮಿಷದಷ್ಟು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಬೆಂದಿದೆಯಾ ಇಲ್ವಾ ಒಂದು ಚೆಕ್ ಮಾಡ್ಕೊಳ್ಳಿ. ಈ ಉಪ್ಸಾರಿಗೆ ಖಾರ ಇವಾಗೆ ಹರಿದು ಇವಾಗೆ ಉಪಯೋಗಿಸ್ಕೋಬೇಕು, ಚೆನ್ನಾಗಿರುತ್ತೆ. ನೋಡಿ ಚೆನ್ನಾಗಿ ಬೆಂದಿದೆ. ಈಗ ಮೆಣಸಿನಕಾಯಿ ಜೊತೆಗೆ ಸೊಪ್ಪು ಹಾಕೊಳ್ಬಹುದು, ಅಥವಾ ಮೆಣಸಿನಕಾಯಿ ಚೆನ್ನಾಗಿ ಬೆಂದಿರೋದ್ರಿಂದ ನಾನು ಮೆಣಸಿನಕಾಯಿನ ಸಪ್ರೇಟ್ ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಸೊಪ್ಪು ತುಂಬೋಣ. ಇದು ಸ್ವಲ್ಪ ನೀರಿದ್ರೆ ಸಾಕು, ಜಸ್ಟ್ 50% ಅಷ್ಟೇ ಬೇಯಿಸ್ಕೋಬೇಕಾಗುತ್ತಿದ್ದೀನ. ಮೆಣಸಿನಕಾಯಿ ಬಿಸಿ ಇದ್ದಂಗೆನೆ ಖಾರ ರುಬ್ಕೊಳ್ಳಿ, ಚೆನ್ನಾಗಿರುತ್ತೆ. ತುಂಬಾ ಹರದಿಕ್ ಬಿಡಬಾರ್ದು. ಮಜ್ಜಿಗೆ ಬೇಕಾದ್ರೆ ಉಪಯೋಗಿಸ್ಕೊಳ್ಳೋಣ. ಇದರಲ್ಲಿ ತೋರಿಸಿದಂತ ಬೆಳ್ಳುಳ್ಳಿ, ಮೆಣಸು, ಉಪ್ಪು, ಜೀರಿಗೆ ಮತ್ತೆ ಕೊತ್ತಂಬರಿ ಸೊಪ್ಪು ಎಲ್ಲ ಜೊತೆಲೆ ಹಾಕೊಳ್ತೀನಿ. ಮೆಣಸಿನಕಾಯಿ ನಿಮ್ಗೆ ಒಣ ಮೆಣಸಿನಕಾಯಿನಷ್ಟು ಟೈಮ್ ತಗೊಳ್ಳಲ್ಲ, ಬೆಂದಿರೋದ್ರಿಂದ ಹಸಿಮೆಣಸಿನಕಾಯಿ ಇರೋದ್ರಿಂದ ಜಸ್ಟ್ ಒಂದು 2 ನಿಮಿಷದಲ್ಲೆಲ್ಲ ಖಾರ ರೆಡಿ ಆಗುತ್ತೆ. ಈಗ ನುಣ್ಣು ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ ಮೆಣಸಿನಕಾಯಿ ಸ್ವಲ್ಪ ಇರೋದ್ರಿಂದ ಬೇಗ ನುಣ್ಣಗಾಗಲ್ಲ. ಈಗ ಅದು ಸ್ವಲ್ಪ ಗಟ್ಟಿ ಇದೆಯಲ್ಲ ಚಟ್ನಿ, ಸ್ವಲ್ಪ ಮಜ್ಜಿಗೆ ಹಾಕೊಂಡು ಉಪ್ಕೊಳ್ಳೋಣ. ಈಗ ಖಾರ ಎಲ್ಲ ಎತ್ಕೊಂಡಾಗಿದೆ. ಈಗ ಇದೇ ಜಾರ್ಗೆ ಮಜ್ಜಿಗೆ ಇದೆಯಲ್ಲ, ಈ ಮಜ್ಜಿಗೆನ ಹಾಕೊಂಡು ಚೆನ್ನಾಗಿ ಅಲಗಾಡಿಸಿ ಅದಕ್ಕೆ ಹಾಕೊಳ್ಬೇಕು. ರೆಡಿಯಾಗಿದೆ. ಮಜ್ಜಿಗೆ ನೀರು ಹಾಕೋಬೇಡಿ, ಗಟ್ಟಿಯಾಗಿ ಇರ್ಲಿ. ಗಟ್ಟಿ ಮಜ್ಜಿಗೆ ಸ್ವಲ್ಪ ಹುಳಿ ಇರ್ಲಿ. ಸೊಪ್ಪು ಒಂದು 3-5 ನಿಮಿಷದಷ್ಟು ಬೆಂದ ಸಾಕು. ನೋಡಿ ಸಾಫ್ಟ್ ಆಗಿದೆ, ಇಷ್ಟಾದ್ರೆ ಸಾಕು. ಈಗ ಇದನ್ನ ಒಂದು ಬೌಲ್ಗೆ ತೂತ್ ಬೇಸನ್ಗೆ ಸುರ್ಲಾಕೋಬೇಕು. ಇದು ಸೊಪ್ಪು ಬಸ್ತಿರೋ ನೀರು, ಈ ನೀರು ವೇಸ್ಟ್. ಸ್ವಲ್ಪ ಕನೆ ಬರುತ್ತೆ ಅಂತ ಈ ನೀರನ್ನ ಉಪಯೋಗಿಸಲ್ಲ. ಮತ್ತೆ ಮಜ್ಜಿಗೆ ಇರೋದ್ರಿಂದ ನಾವು ಈ ನೀರಿನ ಅವಶ್ಯಕತೆ ಇರಲ್ಲ. ಈ ಬೇಯಿಸಿರೋಂತ ಅಣ್ಣೆ ಸೊಪ್ಪು ಇದೆಯಲ್ಲ, ಇದು ಸ್ವಲ್ಪ ತಣ್ಣೀರು ಹಾಕೊಳ್ಳೋಣ. ನಾರ್ಮಲ್ ವಾಟರ್ ಇದು.
ಸೊಪ್ಪು ತುಂಬಾ ಹೀಗೆ ಬಿಟ್ಬಿಟ್ರೆ ಬಿಸಿಗೆ ಎಲ್ಲಾನು ತುಂಬಾ ಮಸೊಪ್ಪ ತರ ಆಗ್ಬಿಡುತ್ತೆ. ಹಾಗಾಗಿ ತಣ್ಣೀರ್ ಹಾಕೋದ್ರಿಂದ ನಮ್ಗೆ ಫ್ರೆಶ್ ಆಗಿ ಸೊಪ್ಪು ಸಿಗುತ್ತೆ. ಆಮೇಲೆ ನಮ್ಗೆ ಇದನ್ನ ಇನ್ನೊಂದು ನೀರೆಲ್ಲ ಹಿಂಡ್ಬಿಟ್ಟು ಆ ಮಜ್ಜಿಗೆ ಹಾಕೋಬೇಕು. ಸೊಪ್ಪು ಪೂರ್ತಿ ತಣ್ಣಗಾದ್ಮೇಲೆ ಮಜ್ಜಿಗೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸೊಪ್ಪು ತಣ್ಣಗಾಗಿದೆ, ತಣ್ಣಗಾಗಿರೋ ಸೊಪ್ಪಿನಲ್ಲಿ ಇರೋ ನೀರ್ನೆಲ್ಲ ತೆಗೆಯೋಣ. ಇದನ್ನ ಈ ತರ ಬಿಡಿಸ್ಬಿಟ್ಟು ಉಪ್ಪು ಹಾಕಿದೀವಲ್ಲ ಮಜ್ಜಿಗೆ, ಅದ್ರಲ್ಲಿ ಹಾಕಿ ಒಂದು 5 ನಿಮಿಷ ನೆನೆಸ್ಕೋಬೇಕು. ನಾವು ಉಪ್ಪು ಸಾರು ಖಾರ ರುಬ್ಬಿರೋಂತ ನೀರನ್ನು ಕೂಡ ಅದಕ್ಕೆ ಹಾಕಿರೋದ್ರಿಂದ ಮತ್ತೆ ಖಾರನು ಹೇಳ್ಕೊಳ್ಳುತ್ತದು, ಮತ್ತೆ ಮಜ್ಜಿಗೆನಲ್ಲಿ ಇರುವಂತ ಉಪ್ಪಿನ ಅಂಶ ಕೂಡ ಹೇಳ್ಕೊಳ್ಳುತ್ತೆ. ನಾವು ಇದಕ್ಕೆ ಸಪರೇಟ್ ಆಗಿ ಉಪ್ಪು ಹಾಕಿಲ್ಲ ಸೊಪ್ಪಿಗೆ. ಇದಕ್ಕೆ ಯಾವುದೇ ರೀತಿ ತೆಂಗಿನಕಾಯಿನೆಲ್ಲ ಹಾಕಿದ್ರೆ ಚೆನ್ನಾಗಿರಲ್ಲ, ಜಸ್ಟ್ ಈರುಳ್ಳಿ ಒಗ್ಗರಣೆ ಮಾತ್ರನೇ ಚೆನ್ನಾಗಿರುತ್ತೆ. ಈ ತರ ಹಾಕ್ಬಿಟ್ಟು ಒಂದ್ 2 ನಿಮಿಷ ಇದನ್ನ ಮಜ್ಜಿಗೆನಲ್ಲಿ ನೆನೆದಿಕ್ ಬಿಡಿ. ನೋಡಿ ಉಂಡುಂಡೆ ತರ ಇರೋದೆಲ್ಲ ಮಜ್ಜಿಗೆ ಹಾಕಿದ ತಕ್ಷಣ ಬಿಡಿ ಬಿಡಿ ಹಾಕುತ್ತೆ. ಮಜ್ಜಿಗೆನಲ್ಲಿ ಕೂಡ ಈ ತರ ಮಜ್ಜಿಗೆನೆಲ್ಲ ಹಿಂಡ್ಬಿಟ್ಟು ಸೊಪ್ಪು ಎತ್ಕೋಬೇಕು. ಒಂದ್ 3-4 ನಿಮಿಷ ಹೀಗೆ ಬಿಡೋಣ. 3-4 ನಿಮಿಷ ಆದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್. ಈಗ ಒಂದ್ 3-4 ನಿಮಿಷದಷ್ಟು ಆಗಿದೆ. ಅದಕ್ಕೆ ನಾನು ಸೊಪ್ಪನ್ನೆಲ್ಲ ಪೂರ್ತಿ ತಣ್ಣಗಾದ್ಮೇಲೆ ಮಜ್ಜಿಗೆ ಹಾಕೋಬೇಕಂತ ಹೇಳಿದ್ದು. ಇಲ್ಲಾಂದ್ರೆ ಮಜ್ಜಿಗೆ ಎಲ್ಲ ಒಡೋಡಕ್ಲು ತರ ಆಗ್ಬಿಡುತ್ತೆ ಬಿಸಿ ಸೊಪ್ಪು ಹಾಕಿದ್ರೆ. ನೀವು ಇದನ್ನ ಕೈನಲ್ಲೇ ಮಾಡ್ಬೇಕು, ಜಸ್ಟ್ ಈ ತರ ಪ್ರೆಸ್ ಮಾಡಿ ಮಜ್ಜಿಗೆನೆಲ್ಲ ತೆಗೆದು ಬಿಡ್ಬೇಕು. ಯಾಕೆಂದ್ರೆ ನಾವು ಅದನ್ನ ಪಲ್ಯ ಮಾಡ್ತೀವಲ್ಲ, ಪಲ್ಯದಲ್ಲಿ ನೀರಿನ ಅಂಶ ಇದ್ರೆ ಚೆನ್ನಾಗಿರಲ್ಲ. ಮಜ್ಜಿಗೆ ಎಲ್ಲ ತೆಗೆದು ಎಲ್ಲಾ ಸೊಪ್ಪನ್ನು ಈ ತರ ಮಾಡ್ಕೊಳ್ಳಿ. ಹಾಗಾಗಿ 50% ಬೇಯಿಸ್ಕೊಳ್ಳಿ ಅಂತ ಹೇಳಿದ್ ನಾನು. ತುಂಬಾ ಬೇಯಿಸ್ಬಿಟ್ಟೆ ಆ ತರ ಮಾಡೋದಿಕ್ ಆಗಲ್ಲ. ನೀವು ಒಂದ್ಸಲ ಅಣ್ಣೆ ಸೊಪ್ಪು ಸಿಕ್ತಾಗ ವರ್ಷದಲ್ಲಿ ಒಂದ್ಸಲ ಈ ತರ ಮಾಡ್ಕೊಳ್ಳಿ, ಒಂದು ಹೊಸ ರುಚಿಗಳು ತುಂಬಾನೇ ಚೆನ್ನಾಗಿರುತ್ತೆ. ತುಂಬಾ ಹಳೆಯ ಕಾಲದ ಸಾಂಪ್ರದಾಯಿಕ ಅಡುಗೆಗಳಿವೆಲ್ಲ. ಸೊಪ್ಪು ಕೂಡ ಹುಳುಳಿಯಾಗಿ ಒಂದೊಳ್ಳೆ ಟೇಸ್ಟ್ ಇರುತ್ತೆ, ಟೇಸ್ಟೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ನೋಡಿ ಸಾಂಬಾರ್ ರೆಡಿಯಾಗಿದೆ. ಇದಕ್ಕೆ ಉಪ್ಸಾರು ಖಾರ ರುಬ್ಬದ್ವಲ್ಲ, ಅದನ್ನ ಎಷ್ಟು ಬೇಕೋ ಅಷ್ಟು ಕಲ್ಸ್ಕೊಂಡು ಊಟ ಮಾಡುವಾಗ ಕಲ್ಸ್ಕೋಬೇಕಾಗುತ್ತೆ. ಸಾಂಬಾರ್ ರೆಡಿ, ಇದನ್ನ ಕುದಿಸೋಂಗಿಲ್ಲ ಮಜ್ಜಿಗೆ ಹಾಕಿರೋದ್ರಿಂದ. ಈಗ ಈ ಸೊಪ್ಪನ್ನ ಈರುಳ್ಳಿ ಹಸಿಮೆಣಸಿಕಾಯಿ ಜೊತೆ ಫ್ರೈ ಮಾಡ್ಕೊಳ್ಳೋಣ. 1 ಸ್ಪೂನ್ ಅಷ್ಟು ಎಣ್ಣೆ ಹಾಕಿದೀನಿ, ಎಣ್ಣೆ ಬಿಸಿಯಾಗಿದೆ. ಈಗ ಹಸಿಮೆಣಸಿಕಾಯಿ ಮತ್ತೆ ಈರುಳ್ಳಿ ತಗೊಂಡಿದ್ವಲ್ಲ ಅದನ್ನ ಹಾಕೋಣ. ಚೆನ್ನಾಗಿ ಫ್ರೈ ಆಗಲಿ. ಇಲ್ಲಿ ತೆಂಗಿನಕಾಯಿ ಏನು ಬಳಸಿಲ್ಲ, ಕೆಲವರು ಇದಕ್ಕೆ ಹುರುಳಿಕಾಳು ಹುರ್ಬಿಟ್ಟು ಕೂಡ ಹಾಕೊಳ್ತಾರೆ. ನಮ್ಮನೇಲಿ ಬರೀ ಸೊಪ್ಪನ್ನ ಇಷ್ಟಪಡೋದಿಲ್ಲ, ಬರೀ ಸೊಪ್ಪನ್ನ ಅಷ್ಟೇ ಹಾಕೊಂಡಿದ್ದೀನಿ. ಸೊಪ್ಪನ್ನ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ, ಉಪ್ಪು ಸ್ವಲ್ಪ ಕಡಿಮೆ ಆಗಿದೆ, ಹಂಗಾಗಿ ಸ್ವಲ್ಪ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಈರುಳ್ಳಿಗೂ ಬೇಕು, ಸ್ವಲ್ಪ ಸೊಪ್ಪು ಕೂಡ ಉಪ್ಪು ಕಮ್ಮಿ ಆಗಿರೋದ್ರಿಂದ ಸೊಪ್ಪು ಕೂಡ ಸೇರಿಸಿ ಹಾಕೊಳ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ, ಈಗ ಅದಕ್ಕೆ ಸೊಪ್ಪು ಹಾಕೊಳ್ಳೋಣ. ಇಷ್ಟೇ ಒಗ್ಗರಣೆ, ತುಂಬಾ ಸಿಂಪಲ್ಲು. ಹಾಕೊಂಡು ಚೆನ್ನಾಗಿ ಸ್ವಲ್ಪ ಈರುಳ್ಳಿ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಸ್ಟೌ ಸಣ್ಣ ಮಾಡ್ಕೊಂಡು ಸೊಪ್ಪು ಮುದ್ದೆ ಹಾಕ್ಬಿಡುತ್ತೆ, ಹಾಗಾಗಿ ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದ್ 2 ನಿಮಿಷ ಈರುಳ್ಳಿ ಜೊತೆ ಫ್ರೈ ಆಗ್ಲಿ ಇದು. ಈ ಸೊಪ್ಪು ಒಂದ್ 2-3 ನಿಮಿಷದಷ್ಟು ಲೋ ಫ್ಲೇಮ್ ನಲ್ಲಿ ಈರುಳ್ಳಿ ಜೊತೆ ಮಿಕ್ಸ್ ಆಗಿದೆ. ಅವಾಗ ಈರುಳ್ಳಿ ಫ್ಲೇವರ್, ಹಸಿಮೆಣಸಿನಕಾಯಿ ಫ್ಲೇವರ್ ಎಲ್ಲಾನು ಮಿಕ್ಸ್ ಆಗಿ ಚೆನ್ನಾಗಿರುತ್ತೆ ಟೇಸ್ಟ್ ಆಗಿ. ಈಗ ಕೆಳಗಡೆ ಇಳಿಸ್ಕೊಳ್ಳೋಣ. ಸೊಪ್ಪು ಕೂಡ ರೆಡಿಯಾಗಿದೆ. ನೋಡಿದ್ರೆ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆಗಿ ಮಾಡ್ಕೊಳ್ಬಹುದು ಮಜ್ಜಿಗೆ ಉಪ್ಸಾರ್ ಅಂತೇಳಿ. ಇದು ಮುದ್ದೆ ಮತ್ತೆ ಅನ್ನಕ್ಕೆ ಒಳ್ಳೆ ತುಂಬಾ ರುಚಿಯಾಗಿರುತ್ತೆ, ಅವೆರಡು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಈ ಖಾರ ಕೂಡ ಈ ಸಾಂಬಾರ್ಗೆ ಚೆನ್ನಾಗಿರುತ್ತೆ. ಮೊಸರಾಕಿ ರುಬ್ಬಿರೋದ್ರಿಂದ ತುಂಬಾ ಹಿಟ್ಟು ಚೆನ್ನಾಗಿರಲ್ಲ, 1-2 ಡೇಸ್ ಅಷ್ಟೇ ಚೆನ್ನಾಗಿರುತ್ತೆ. ಈ ಸಾಂಬಾರ್ನ ದಿಢೀರಂತ ಮಾಡ್ಕೊಂಡು ತಿನ್ನಕ್ ಚೆನ್ನಾಗಿರುತ್ತೆ. ಇಟ್ಬಿಟ್ಟು ತಿಂದ್ರೆ ಅಷ್ಟು ಚೆನ್ನಾಗಿರಲ್ಲ, ಅಂದ್ರೆ ಮಧ್ಯಾಹ್ನ ಮಾಡಿ ಸಂಜೆ ಕೂಡ ತಿನ್ಬಹುದು, ಅಥವಾ ನಾಳೆ ಇಟ್ಟು ತಿಂತೀನಿ ಅಂದ್ರೆ ಚೆನ್ನಾಗಿರಲ್ಲ. ಈ ತರ ಅಣ್ಣೆ ಸೊಪ್ಪು ಏನಾದ್ರು ಸಿಕ್ಕಿದ್ರೆ ನಿಮ್ಗೆ ಇದು ಹಳೆ ಕಾಲದ ಸಾಂಬಾರು, ಒಂದ್ಸಲ ಟ್ರೈ ಮಾಡಿ, ತುಂಬಾನೇ ರುಚಿಯಾಗಿರುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಧನ್ಯವಾದಗಳು.